ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಪ್ರಿಯಾ ಇವತ್ತಿನ ಟಾಪಿಕ್ ಏನು ಅಂತ ಈಗಾಗಲೇ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿದೆ ಎಸ್ ಮದುವೆ ಆಗೋ ಹುಡುಗಿಗೆ ಬೇಕಾಗಿರುವಂಥ ಬೇಸಿಕ್ ಮೇಕಪ್ ಕಿಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಇದು ಬೇಸಿಕ್ ಮೇಕಪ್ ಕಿಟ್ ಈಗ ಮದುವೆ ಅಂದ ತಕ್ಷಣ ಎರಡು ದಿನಕ್ಕೆ ಬ್ಯೂಟಿಷಿಯನ್ ಕರೆಸ್ತೀವಿ ಅವ್ರು ಬಂದುಬಿಟ್ಟು ಮೇಕಪ್ ಮಾಡ್ತಾರೆ ಹಾಗೆ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಅದಾದರೆ ಮುಗ್ದು ಹೋಗೋಲ್ಲ ಮದುವೆ ಬಟ್ ಮದುವೆ ಅಂತ ಹೇಳಿದರೆ ಒಂದು ವಾರದಿಂದನೇ ತಯಾರಿ ಇರುತ್ತೆ ಅಲ್ಲಿ ಸುಮಾರು ಪ್ರೋಗ್ರಾಮ್ಗಳು ಬರುತ್ತೆ ಮದುವೆ ಆದಮೇಲೂ ಕೂಡ ಇನ್ನೂ ಹಲವಾರು ಪ್ರೋಗ್ರಾಮ್ಗಳು ಬರುತ್ತೆ ಆವಾಗ ನಮಗೆ ನಾವೇ ಮೇಕಪ್ ಮಾಡೋಕ್ಕೆ ಬೇಕಾಗಿರುವಂಥ ಬೇಸಿಕ್ ಮೇಕಪ್ ಕಿಟ್ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಬಂದಿದ್ದೀನಿ ಹಾಗಿದ್ರೆ ಇದೇ ಮೊದಲು ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ ಕೊಲೀಗ್ ಎಲ್ಲರ ಹತ್ರ ಕೂಡ ಈ ಲಾಗ್ನ ಶೇರ್ ಕೂಡ ಮಾಡಿ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಬ್ರೈಡಲ್ಗೆ ಬೇಕಾಗಿರುವಂಥ ಬೇಸಿಕ್ ಮೇಕಪ್ ಕಿಟ್ ಬಗ್ಗೆ ಮೇಕಪ್ ಕಿಟ್ ಬೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮದು ಆಯಿಲಿ ಸ್ಕಿನ್ನ ಡ್ರೈ ಸ್ಕಿನ್ನ ಅಥವಾ ಮೀಡಿಯಂ ಸ್ಕಿನ್ನ ಅಂತ ಮೀಡಿಯಂ ಸ್ಕಿನ್ ಅವರಿಗೆ ಸಾಮಾನ್ಯವಾಗಿ ಮೂಗತ್ರ ಸ್ವಲ್ಪ ಆಯಿಲಿ ಇರುತ್ತೆ ಆ್ಯಂಡ್ ಕೆನ್ನೆ ಎಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಆ್ಯಂಡ್ ತುಂಬ ಡ್ರೈ ಸ್ಕಿನ್ ಅವರಿಗೆ ಮುಖದ ಮೇಲೆ ಹಾಗೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಕಿತ್ತಾಗ ಆಗ್ತಾ ಇರುತ್ತೆ ಆ್ಯಂಡ್ ಡ್ರೈ ಆಗಿ ಬಿಕ್ತಾ ಆ ಥರ ಎಲ್ಲ ಬರ್ತಾ ಇರುತ್ತೆ ಆ್ಯಂಡ್ ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಮುಖ ತೊಳೆದು ಒಂದು ಅರ್ಧ ಗಂಟೆ ಆಗ್ತಿದ್ದಂಗೆ ಆಯಿಲ್ ಥರ ಹಾಗೆ ಮುಖದ ಮೇಲೆಲ್ಲ ಆಯಿಲ್ ಇರುತ್ತೆ ಆ್ಯಂಡ್ ಅವ್ರಿಗೆ ಜಾಸ್ತಿ ಪಿಂಪಲ್ ಕೂಡ ಆಗ್ತಾ ಇರುತ್ತೆ ಹಾಗಂತ ಡ್ರೈ ಸ್ಕಿನ್ ಅವರಿಗೆ ಪಿಂಪಲ್ ಆಗಲ್ಲ ಅಂತ ಅಲ್ಲ ಹೀಟಿಂದ ಕೂಡ ಡ್ರೈ ಸ್ಕಿನ್ ಅವರಿಗೆ ಪಿಂಪಲ್ ಆಗ್ತಾ ಇರುತ್ತೆ ಬಟ್ ಮೀಡಿಯಂ ಸ್ಕಿನ್ ಅವರು ಒಂದು ಸ್ವಲ್ಪ ಅವ್ರಿಗೆ ಎಲ್ಲ ಥರ ಪ್ರಾಡಕ್ಟು ಸೂಟ್ ಆಗುತ್ತೆ ಆ್ಯಂಡ್ ಮೇಕಪ್ ಕೂಡ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬೋದು ಸೊ ಯಾವ ರೀತಿಯಾದ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ನೀವು ಮೊದಲೇ ತಿಳ್ಕೊಂಬಿಟ್ಟು ಆಮೇಲೆ ನೀವು ಬೈ ಮಾಡೋಕೆ ಹೋಗೋದು ತುಂಬನೇದಾಗಿ ಬ್ರೈಡಲ್ ಮೇಕಪ್ ಕಿಟ್ಟಲ್ಲಿ ಇರಬೇಕಾಗಿರುವಂಥ ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ಫೇಸ್ ಮಾಸ್ಕ್ ಫೇಸ್ ಮಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರೀ ಮದುವೆ ಟೈಮಲ್ಲಿ ಅಂತ ಅಲ್ಲ ನೀವು ಯೂಶ್ವಲಿ ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನೈಟ್ ಎಲ್ಲ ಶಿಫ್ಟ್ ಮಾಡಿದ್ದೀನಿ ಅಥವಾ ಡಲ್ ಆಗಿದೆ ಫೇಸು ಆಮೇಲೆ ಟ್ರಾವೆಲಿಂಗ್ ಮಾಡಿರ್ತೀರಾ ಮರುದಿನ ಫಂಕ್ಷನ್ ಇದೆ ಅಂತ ಹೇಳಿದರೆ ಸೊ ಈ ಫೇಸ್ ಮಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರೀ ಮದುವೆ ಟೈಮಲ್ಲೆಲ್ಲ ನಿಮ್ಮ ಬ್ಯಾಗಲ್ಲಿ ಯಾವಾಗೂ ಒಂದು ಫೇಸ್ ಮಾಸ್ಕ್ ಇಟ್ಕೊಂಡು ಕ್ಯಾರಿ ಮಾಡಿದರೆ ತುಂಬಾ ವರ್ತ್ ಅಂತ ಹೇಳಿಸ್ಬೋದು ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆ್ಯಕ್ಚುಲಿ ನನ್ನ ಸಿಸ್ಟರ್ ಮದುವೆ ಈ ಲಾಕ್ಡೌನ್ ಟೈಮಲ್ಲಿ ಆಯಿತು ಅವಾಗ ಬ್ಯೂಟಿ ಪಾರ್ಲರ್ ಅಷ್ಟಾಗಿ ಓಪನ್ ಇರಲಿಲ್ಲ ನಮಗೆ ಈ ಫೇಸ್ ಮಾಸ್ಕ್ ತುಂಬಾ ಓಪನ್ ಆಯಿತು ಫೇಶಿಯಲ್ ಮಾಡಿಸಿಲ್ಲ ಅಂದರೂ ಕೂಡ ಆ ಗ್ಲೋ ಕೊಡ್ತು ಅದರಲ್ಲೂ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಗಾರ್ನಿಯರ್ದು ತುಂಬ ಚೆನ್ನಾಗಿ ಬರುತ್ತೆ ಆ ಪ್ರಾಡಕ್ಟು ನೀವು ಒಂದ್ಸರಿ ಯೂಸ್ ಮಾಡಿ ಅಂದಾಗಿ ಈ ಫೇಸ್ ಮಾಸ್ಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಆ್ಯಂಡ್ ಶೈನಿಂಗ್ ಆಗಿ ಇರುತ್ತೆ ಇದು ಒಂದು 15 ಮಿನಿಟ್ಸ್ ಹಾಕಿದರೆ ಸಾಕು ಅದಾದಮೇಲೆ ಮೇಕಪ್ ಮಾಡಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ ಈಗ ಫೇಶಿಯಲ್ ಅಂದರೆ ಒಂದು 2-3 ಡೇಸ್ಗೆ ಬರುತ್ತೆ ಅದಾದಮೇಲೂ ಕೂಡ ಫೇಸು ಚೆನ್ನಾಗಿ ಗ್ಲೋ ಆಗಿರಬೇಕು ಅಂದರೆ ಈ ಥರ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಫೇಸ್ ಮಾಸ್ಕ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಕಿಟ್ಟಲ್ಲಿ ಇರಬೇಕಾಗಿರುವಂಥದ್ದು ಸನ್ಸ್ಕ್ರೀನ್ ಸೊ ಸನ್ಸ್ಕ್ರೀನ್ ಇದು ಮಸ್ಟ್ ಆ್ಯಂಡ್ ಶುಡ್ಡು ನೀವು ಬರೀ ಮದುವೆ ಟೈಮಲ್ಲಿ ಅಂತಲ್ಲ ಈಗ ಎವ್ರಿ ಡೇ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ತುಂಬಾ ಯೂಸ್ ಆಗುತ್ತೆ ಈಗ ಮಳೆಗಾಲ ಚಳಿಗಾಲ ಅಂತಲ್ಲ ಪ್ರತಿ ಸೀಸನಲ್ಲೂ ಸನ್ಸ್ಕ್ರೀನ್ ತುಂಬಾ ಯೂಸ್ ಆಗುತ್ತೆ ಮನೆಯಿಂದ ಆಚೆ ಕಾಲಿಡ್ತಾ ಇದ್ದೀನಿ ಅಂದರೂ ಮನೇಲಿ ಇದ್ದೀನಿ ಅಂದರೂ ಕೂಡ ಸನ್ಸ್ಕ್ರೀನ್ನ ಮಸ್ಟಾಗಿ ಯೂಸ್ ಮಾಡಿ ಅದು ಸ್ಕಿನ್ಗೆ ತುಂಬಾ ಪ್ರೊಟೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಮಸ್ಟಾಗಿ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿದರೆ ನೀವು ಲೋಷನ್ ಬೇರೆ ಥರ ಕ್ರೀಮ್ಗಳನ್ನು ಯೂಸ್ ಮಾಡಬೇಕು ಅಂತ ಇಲ್ಲ ಡೈರೆಕ್ಟಾಗಿ ಪ್ರೈಮರನ್ನು ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಪ್ರೈಮರ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಫೋಟೋ ಫೇಸ್ ಅಂತ ಇದು ತುಂಬಾ ಯೂಸ್ ಆಗಿದೆ ನನ್ನ ಸಿಸ್ಟರ್ ಮದುವೆ ಟೈಮಲ್ಲಿ ನಾವು ತೊಗೊಂಡಿದ್ದು ತುಂಬ ಚೆನ್ನಾಗಿ ಬರ್ತಿದೆ ಇದಕ್ಕಿಂತ ಮುಂಚೆ ನಾನು ಬೇರೆ ಪ್ರಾಡಕ್ಟು ಕೂಡ ಯೂಸ್ ಮಾಡಿದ್ದೀನಿ ಬಟ್ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು ತುಂಬಾ ವರ್ತ್ ಕೂಡ ಆಗಿದೆ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಪ್ರೈಮರ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಈಗ ಸ್ಕಿನ್ನಿಗೆ ಒಂದು ಬೇಸ್ ಕೊಡುತ್ತೆ ಅಂದರೆ ಪ್ಯಾಚಿ ಪ್ಯಾಚಿ ಇರುತ್ತೆ ಅಥವಾ ಡ್ರೈ ಆಗಿರುತ್ತೆ ಸ್ಕಿನ್ನಲ್ಲಿ ಸ್ಕಿನ್ ಎದ್ಬಿಟ್ಟಿರುತ್ತೆ ಮುಖದ ಮೇಲೆ ಸೊ ಮೇಕಪ್ ಯೂಸ್ ಮಾಡಿದಾಗ ಈವನ್ ಆಗಿ ಕೂರಬೇಕು ಅಂದರೆ ನೀವು ಬೇಸ್ ಹಚ್ಚಲೇಬೇಕಾಗುತ್ತೆ ಸೊ ಅದಕ್ಕೆ ನೀವು ಪ್ರೈಮರ್ ಯೂಸ್ ಮಾಡಲೇಬೇಕು ಅದಾದಮೇಲೆ ಪ್ರೈಮರ್ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇರಬೇಕಾಗಿರೋದೇ ಮುಖ್ಯವಾಗಿ ಫೌಂಡೇಶನ್ ಫೌಂಡೇಶನ್ನ ನೀವು ಇವಾಗ ಫಸ್ಟ್ ಟೈಮ್ ಬೈ ಮಾಡ್ತಾ ಇದ್ದರೆ ನೀವು ಶಾಪಿಗೆ ಹೋಗಿ ಬೈ ಮಾಡಿ ಅದು ಒಳ್ಳೆ ಶಾಪ್ ಆಗಿದ್ದು ಅಂದರೆ ಈ ಥರ ಮೇಕಪ್ ಪ್ರಾಡಕ್ಟ್ನ ಸೇಲ್ ಮಾಡುವಂಥ ಶಾಪ್ ಆಗಿರಬೇಕು ಒಂದ್ಸರಿ ಬೈ ಮಾಡಿ ನಿಮಗೆ ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು ಆಮೇಲೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಹಾಗೆ ನಾರ್ಮಲ್ ಶಾಪ್ಗಳು ಕೂಡ ಹೋಗಿ ಬೈ ಮಾಡ್ಬೋದು ಸೊ ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ತಿಳ್ಕೊಂಬಿಟ್ಟು ನಿಮ್ಮ ಫೌಂಡೇಶನ್ನ ಬೈ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನು ಇಲ್ಲಿ ಫಿಟ್ ಮೀ ಫೌಂಡೇಶನ್ನ ಬೈ ಮಾಡಿದ್ದೀನಿ ಸೊ ಇದು ಮೇಬಿಲಿ ಫಿಟ್ ಮೀ ಇದೆ ಆ್ಯಕ್ಚುಲಿ ಇದು ತುಂಬಾ ವರ್ತ್ ಅಂತ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ನಲ್ಲಿ ಆ್ಯಂಡ್ ಸ್ಕಿನ್ ಟೋನಿಗೆ ಕೂಡ ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಬಂದಿದ್ದಾವೆ ಸ್ಕಿನ್ ಟೋನಲ್ಲಿ ಕೂಡ
ಸೊ ನೀವು ಹೋಗಿಬಿಟ್ಟು ಟ್ರೈ ಮಾಡಿ ನೋಡಿ. ನಾನಿದು ಈ ಪ್ರಾಡಕ್ಟು ನಾನು ಸುಮಾರು ಈಗ 2 ವರ್ಷ ಆಯಿತು ಯೂಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟು, ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಜೊತೆಗೆ ನಿಮಗೆ ಸ್ಕಿನ್ಗೆ ಒಳ್ಳೆ ಲುಕ್ ಗ್ಲೋ ಬರುತ್ತೆ, ಆ್ಯಂಡ್ ನಂಗೆ ಒಳ್ಳೆ ಚೆನ್ನಾಗಿ ಸೂಟಾಗಿ ಕೂರುತ್ತೆ. ಸ್ವೆಟ್ಟಿಂಗ್ ಎಲ್ಲ ಆದರೆ ಏನಾದರೂ ಒಂದು ಸ್ವಲ್ಪ ಪ್ಯಾಚಿ ಪ್ಯಾಚಿ ಅನಿಸೋದು ಆ ಥರ ಯಾವುದೇ ಕಂಪ್ಲೇಂಟ್ ಇಲ್ಲ, ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂರುತ್ತೆ. ಮೇಬಿಲಿ ಫೌಂಡೇಶನ್ ಆದ ನಂತರ ನೀವು ಲೂಸ್ ಪೌಡರ್, ಲೂಸ್ ಪೌಡರ್ ತುಂಬಾ ಇಂಪಾರ್ಟೆಂಟು. ನೀವು ಒಳ್ಳೆ ಲೂಸ್ ಪೌಡರ್ನೇ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಯೆಲ್ಲೋ ಶೇಡಲ್ಲಿ ಇರುತ್ತಲ್ವಾ, ವೈಟ್ ಅಲ್ಲ, ಯೆಲ್ಲೋ ಶೇಡಲ್ಲಿರುವಂಥ ಲೂಸ್ ಪೌಡರ್ನ ಯೂಸ್ ಮಾಡಿ. ಯಾವುದೇ ಕಂಪ್ನಿ ಆಗಿರ್ಬೋದು, ಒಂದು ಲೂಸ್ ಪೌಡರ್ ನೀವು ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಐ ಶ್ಯಾಡೋ. ಐ ಶ್ಯಾಡೋ ನೀವು ಯಾವ ರೀತಿಯಾಗಿ ಬೈ ಮಾಡಬೇಕು ಅಂದರೆ, ಇದರಲ್ಲಿ ಮುಖ್ಯವಾಗಿ 3 ಕಲರ್ ಇರಲೇಬೇಕು. ಅದರಲ್ಲಿ ರೆಡ್ ಆರೆಂಜ್ ಮಿಕ್ಸಲ್ಲಿ ಇರುತ್ತೆ, ಸೊ ಆ ಕಲರ್ ಇರಬೇಕು. ಆ್ಯಂಡ್ ವೈಟ್ ಇರಬೇಕು, ಹಾಗೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಇರಬೇಕು. ಸೊ ಈ 3 ಕಲರ್ ಇರುವಂಥ ಐ ಶ್ಯಾಡೋಸ್ನೇ ಸೆಲೆಕ್ಟ್ ಮಾಡಿ, ಯಾಕಂದರೆ ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಈ 3 ಕಲರ್ನ ಎಲ್ಲ ಥರನೂ ನೀವು ಮಲ್ಟಿ ಮೇಕಪ್ ಪ್ರಾಡಕ್ಟಾಗಿ ನೀವು ಯೂಸ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು. ಆ್ಯಂಡ್ ಇದು ರೆಡ್ ಮತ್ತು ಒಂಥರ ಆರೆಂಜ್ ಶೇಡ್ ಇರುತ್ತಲ್ವಾ, ಸೊ ಅದು ಬಂದುಬಿಟ್ಟು ನಿಮಗೆ ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಯಾವುದೇ ಟ್ರೆಡಿಷ್ನಲ್ ವೇರ್ ಹಾಕಿದರೆ ನಿಮಗೆ ಆರೆಂಜ್ ಮತ್ತು ರೆಡ್ ಕಾಂಬಿನೇಷನ್ ಇರೋವಂಥ ಐ ಶ್ಯಾಡೋಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಈ ಶೇಡ್ಗಳು ಬಂದುಬಿಟ್ಟು ನೀವು ಇದನ್ನು ಕಣ್ಣಿಗೆ ಮಾತ್ರ ಅಪ್ಲೈ ಮಾಡೋದಲ್ಲದೆ ಇದನ್ನು ಕೆನ್ನೆ ರೋಜ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆ ವೈಟ್ ಕಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಹೈಲೈಟ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆ ಗೋಲ್ಡನ್ ಅಂದರೆ ನೀವು ನಡುವೆ ಒಂದು ಸ್ವಲ್ಪ ಇನ್ನೂ ಒಳ್ಳೆ ಲುಕ್ ಕೊಡಬೇಕು ಅಂದರೆ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ಅಪ್ಲೈ ಮಾಡಿಬಿಟ್ಟು ಒಂದು ಒಳ್ಳೆ ಲುಕ್ ಕೊಡಬೇಕು. ಜಸ್ಟ್ ಒಂದು ಕೈಯಲ್ಲಿ ಮಾಡಿಕೊಂಡು ಒಂದು ಡಾಟ್ ಇಟ್ಟು ಹೀಗೀಗ ಅಂದರೆ ಸಾಕು, ಒಳ್ಳೆ ಶೈನ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಶೈನ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಡೆಫಿನೇಷನ್ ಕೊಡುತ್ತೆ ಐಗೆ. ಸೊ ಹಾಗಾಗಿ ನೀವು ಈ 3 ಕಲರ್ ಇರುವಂತಹ ಐ ಶ್ಯಾಡೋ ಪ್ಯಾಲೆಟ್ನೇ ನೀವು ಬೈ ಮಾಡಿ. ಹಾಗೆ ಕೆಲವೊಂದು ಮಲ್ಟಿ ಕಲರ್ ನಿಮ್ಗೆ ಯೂಸ್ ಆಗುವಂಥದ್ದು ಅಥವಾ ನಿಮಗೆ ಸ್ಮೋಕಿ ಐ ಮಾಡೋ ಇಂಟ್ರೆಸ್ಟ್ ಇದೆ ಅಂದರೆ ಅದು ಕೂಡ ಇರುವಂಥದ್ದು ಯೋಚನೆ ಮಾಡಿಬಿಟ್ಟು ಒಂದ್ಸರಿ ಇನ್ವೆಸ್ಟ್ ಮಾಡಿ ತುಂಬಾ ವರ್ತ್ ಆಗುತ್ತೆ. ಆ್ಯಂಡ್ ನಿಮಗೆ ಐ ಶ್ಯಾಡೋ ಇದನ್ನೆಲ್ಲ ನಾನು ಒಂದು ಸಜೆಸ್ಟ್ ಮಾಡಬೇಕು ಅಂದರೆ ಆನ್ಲೈನಲ್ಲೇ ಬೈ ಮಾಡ್ಬೋದು, ತುಂಬ ಒಳ್ಳೆ ರೇಟಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಆಪ್ಷನ್ ಬೇಕು ಅಂದರೆ ಆನ್ಲೈನಲ್ಲೇ ಬೈ ಮಾಡ್ಬೋದು. ಪರ್ಪಲ್ ಆಗಿರ್ಬೋದು, ನೈಕಾ ಆಗಿರ್ಬೋದು, ಒಳ್ಳೊಳ್ಳೆ ಪ್ರಾಡಕ್ಟ್ಗಳಿದ್ದಾವೆ ಆ್ಯಂಡ್ ತುಂಬ ಕಡಿಮೆ ಬೆಲೆಗೂ ಕೂಡ ನಿಮಗೆ ಸಿಗುತ್ತೆ. ಪರ್ಪಲಲ್ಲಿ ನಾನು ಹೆಚ್ಚಾಗಿ ಬೈ ಇದನ್ನು ಪರ್ಪಲಲ್ಲಿ ನಾನು ಬೈ ಮಾಡಿದ್ದು. ಇದರಲ್ಲಿ ಸಿಕ್ಕಾಪಟ್ಟೆ ಶ್ಯಾಡೋಗಳು ಬರುತ್ತೆ, ಯಾವ ಕಂಪ್ನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಹೋಗಿದೆ ಅದ್ರ ಲೇಬಲ್ಲು. ಸೊ ತುಂಬ ಒಳ್ಳೊಳ್ಳೆ ಶೇಡ್ಗಳು ಸಿಗುತ್ತೆ ನಿಮಗೆ, ನೋಡಿ ಆನ್ಲೈನಲ್ಲಿ ಬೈ ಮಾಡಿ. ತುಂಬ ಡಿಸ್ಕೌಂಟ್ ಎಲ್ಲ ನಡೀತಾ ಇರುತ್ತೆ, ಅಂಥ ಟೈಮಲ್ಲಿ ಬೈ ಮಾಡಿದರೆ ನಿಮಗೆ ವರ್ತ್ ಅಂತ ಅನಿಸುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಇರಬೇಕಾಗಿರೋದು ಐಬ್ರೋ ಪೆನ್ಸಿಲ್. ಐ ಶ್ಯಾಡೋ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋಸ್. ಐಬ್ರೋಸ್ ತುಂಬಾ ಇಂಪಾರ್ಟೆಂಟು, ಐಬ್ರೋಸಿಂದ ಒಂಥರ ಮುಖದ ಶೇಪೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೀವು ಚೂಸ್ ಮಾಡೋ ಕಲರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐಬ್ರೋ ಪೆನ್ಸಿಲಲ್ಲೂ ಕಲರ್ ಇದೆಯಾ, ನಾರ್ಮಲಿ ನಾವು ಬ್ಲ್ಯಾಕ್ ನೋಡಿರ್ತೀವಿ ಅಂತ ಕೆಲವೊಬ್ರು ಅನ್ಕೋ, ಕೆಲವೊಬ್ರಿಗೆ ಗೊತ್ತಿದೆ ಬ್ರೌನ್ ಕಲರು ಇದೆ ಅಂತ ಹೇಳಿಬಿಟ್ಟು. ನೀವು ಸ್ಕಿನ್ನಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಸ್ಕಿನ್ಗೂ ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ನ್ಯಾಚುರಲ್ ಲುಕ್ ಕೂಡ ಕೊಡುತ್ತೆ. ಸೊ ನನಗೆ ತಿಕ್ಕಾಗಿದೆ, ನನಗೇನು ಐಬ್ರೋ ಬೇಡ ಅಂತ ಹೇಳಿದ್ರು, ಐಬ್ರೋ ಪೆನ್ಸಿಲ್ ಬೇಡ ಅಂತ ಹೇಳಿದ್ರು ಕೂಡ ಸ್ವಲ್ಪ ಲೈನ್ ಹಾಗೆ ಅದನ್ನು ಒಳ್ಳೆ ಶೇಪ್ ತೊಗೊಳೋದಕ್ಕಾದರೂ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ. ಮೇಕಪ್ಪಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ. ಆ್ಯಂಡ್ ಮೇಕಪ್ಪಲ್ಲಿ ಐಬ್ರೋ ಪೆನ್ಸಿಲ್ ನೀವು ಬೈ ಮಾಡಬೇಕಾದ್ರೆ ಈ ಥರ ಬ್ರಷ್ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿ, ಈ ಥರ ಬ್ರಷ್ ಇದೆಯಾ ಅಂತ ಟೆಸ್ಟ್ ಮಾಡಿಬಿಟ್ಟು ತೊಗೊಳ್ಳಿ. ಯಾಕಂದರೆ ಈ ಬ್ರಷ್ಷು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಇದನ್ನು ಒಳ್ಳೆ ಐಬ್ರೋಸ್ನ ಶೇಪ್ ಮಾಡ್ಬೋದು. ಜೊತೆಗೆ ಎಕ್ಸ್ಟ್ರಾ ಇದ್ದರೆ ಹೊರಗೆ ಕೂಡ ಬರುತ್ತೆ, ಎಕ್ಸ್ಟ್ರಾ ಏನಾದರೂ ನಿಮಗೆ ಅಪ್ಲೈ ಆಗಿದ್ದರೆ ಅದನ್ನು ಕೂಡ ನೀವು ಕ್ಲೀನಾಗಿ ನೀಟಾಗಿ ತೆಗಿಬೋದು. ಸೊ ಇದು ನಾನು ಬಂದುಬಿಟ್ಟು ಪರ್ಪಲಲ್ಲಿ ಬೈ ಮಾಡಿದ್ದು, ಇದು ಬ್ಲೂ ಹೆವೆನ್ ಅಂತ ಹೇಳಿಬಿಟ್ಟು ಕಾಣ್ತಾ ಇರ್ಬೋದು. ಆ್ಯಂಡ್ ಇದು ಪೆನ್ಸಿಲ್ ಯಾವ ಥರ ಇದೆ ಅಂದರೆ ಇದು ಕ್ರಾಸ್ ಆಗಿದೆ, ಸೊ ಇದರಿಂದ ನೀವು ಈಸಿಯಾಗಿ ಐಬ್ರೋನ ಡ್ರಾ ಕೂಡ ಮಾಡ್ಬೋದು, ತುಂಬ ಯೂಸ್ ಆಗುತ್ತೆ. ನನಗೆ ತುಂಬಾ ವರ್ತ್ ಅನ್ನಿಸ್ತು, ಇದು ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟು 1.5 ವರ್ಷ ಆಯಿತು, ತುಂಬ ಚೆನ್ನಾಗಿ ನನಗೆ ಯೂಸ್ಫುಲ್ ಆಗಿದೆ. ಐ ಶ್ಯಾಡೋ ಆಯಿತು, ಹಾಗೆ ಐಬ್ರೋ ಪೆನ್ಸಿಲ್ ಆಯಿತು, ಅದಾದಮೇಲೆ ಬರೋವಂಥದ್ದೇ
ಐಲೈನರ್. ನೀವು ಐ ಶ್ಯಾಡೋ ಎಲ್ಲ ಹಚ್ಕೊಂಡ್ಬಿಟ್ಟು ಹಾಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಐಲೈನರ್ ಹಚ್ಚಲೇಬೇಕು, ಆವಾಗ ಒಳ್ಳೆ ಡೆಫಿನೇಷನ್ ಸಿಗುತ್ತೆ ಕಣ್ಣಿಗೆ. ಸೊ ಇದರಲ್ಲಿ ವಾಟರ್ ಪ್ರೂಫ್ ತೊಗೊಳ್ಳಿ ಹೆಚ್ಚಾಗಿ. ವಾಟರ್ ಪ್ರೂಫ್ ತುಂಬ ಬ್ರ್ಯಾಂಡ್ಗಳಲ್ಲಿ ತುಂಬ ಕಂಪ್ನಿಗಳಲ್ಲಿ ಬಂದಿದ್ದಾವೆ. ಆ್ಯಂಡ್ ಇದರಲ್ಲಿ ಜೆಲ್ಲಲ್ಲಿ ಸಿಗುತ್ತೆ, ಹಾಗೆ ಪೆನ್ಸಿಲಲ್ಲಿ ಸಿಗುತ್ತೆ. ನಿಮಗೆ ಯಾವುದು ಈಸಿಯಾಗಿ ಡ್ರಾ ಮಾಡ್ಕೊಳಕ್ಕೆ ಚೆನ್ನಾಗಂತ ಅನಿಸುತ್ತೋ ಅದನ್ನು ಬೈ ಮಾಡಿ. ಐಲೈನರ್ ಆದಮೇಲೆ ನೆಕ್ಸ್ಟ್ ಬೇಕಾಗಿರುವಂಥದ್ದೆ ಮಸ್ಕರ. ಸೊ ಮಸ್ಕರ ನನ್ನ ಹತ್ರ ಇರುವಂಥದ್ದು ಮೆಬಿಲಿನ್ನಲ್ಲಿ, ಇದು ದ ಹೈಪರ್ ಕರ್ವ್ ಅಂದರೆ ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ, ಚೆನ್ನಾಗಿ ಕರ್ವ್ ಮಾಡುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಲುಕ್ ಸಿಗುತ್ತೆ ಕಣ್ಣಿಗೆ ಅಂತ ಹೇಳ್ಬೋದು. ಆ್ಯಂಡ್ ಐ ಲ್ಯಾಶಸ್ ಎಲ್ಲ ಚೆನ್ನಾಗಿ ಉದ್ದನಾಗಿ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಕರ್ವ್ ಆಗಿ ಕೂರುತ್ತೆ. ಸೊ ಯಾವುದೇ ಕಂಪ್ನಿ ಆಗಿರ್ಬೋದು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ. ಆ್ಯಂಡ್ ವಾಟರ್ ಪ್ರೂಫ್ ಇರಬೇಕು, ಅದು ಮಸ್ಟಾಗಿ ವಾಟರ್ ಪ್ರೂಫ್ ಇರೋವಂಥ ಮಸ್ಕರನ ಯೂಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು, ಈಗ ಐ ಮೇಕಪ್ ಬಗ್ಗೆ ಎಲ್ಲ ಆಯಿತು, ಅದಾಗಿ ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟರ್. ಹೈಲೈಟರ್ ನಾನು ಹೇಳಿದ್ನಲ್ವಾ, ಸೊ ನೀವು ಐ ಶ್ಯಾಡೋ ಇದರಲ್ಲೇ ಯೂಸ್ ಮಾಡ್ಬೋದು. ನೀವು ಐ ಶ್ಯಾಡೋದಲ್ಲೇ ನೀವು ವೈಟ್ ಕಲರ್ ಇರ್ತಲ್ಲ ಅದನ್ನು ಹೈಲೈಟರ್ ಆಗಿ ಯೂಸ್ ಮಾಡ್ಬೋದು. ಅಥವಾ ನೀವು ಕಟ್ಟಿಂಗ್ ಏನಾದ್ರು ಕೊಡ್ತೀನಿ ಅಂತ ಹೇಳಿದರೆ, ನೋಸ್ ಕಟ್ಟಿಂಗ್ ಆ ಥರ ಎಲ್ಲ ಕೊಡ್ತೀನಿ ಅಂದರೆ ಅದರಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡಿ, ಆವಾಗ ನೀವು ಕಟ್ಟಿಂಗ್ ಎಲ್ಲ ಈಸಿಯಾಗಿ ಕೊಡ್ಬೋದು. ಆ್ಯಂಡ್ ಮುಖ ಎಲ್ಲ ಅಗ್ಲ ಕಾಣ್ತಾ ಇದೆ ಅಂದರೆ ಚಿನ್ ಕಟ್ಟಿಂಗ್ ಎಲ್ಲ ಕೊಟ್ಟರೆ ನಿಮ್ಮದು ಮುಖ ಚೆನ್ನಾಗಿ ಕಾಣುತ್ತೆ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದೇ ಸರಿಗೆ ಮದುವೆ ಇದೆ ಅಂದಾಗ ಬೈ ಮಾಡಿ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ, ಯಾಕಂದರೆ ಸ್ಕಿನ್ ಅಲರ್ಜಿ ಆಗ್ತಾ ಇರುತ್ತೆ. ನಿಮ್ಮ ಸ್ಕಿನ್ ಸರಿ ಆಗುತ್ತಾ ಇಲ್ಲೋ ಗೊತ್ತಾಗಲ್ಲ. ಸ್ವಲ್ಪ ಹಿಂದಿನ ದಿನವೇ ಸ್ವಲ್ಪ ಮೇಕಪ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡಿ. ಇವಾಗೇನು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಮೇಕಪ್ ಟ್ಯುಟೋರಿಯಲ್ಸ್ ಎಲ್ಲ ಇದ್ದಾವೆ, ಹಾಗೆ ನನ್ನ ಚಾನಲ್ ಕೂಡ ಬೇಸಿಕ್ ಮೇಕಪ್ ಬಗ್ಗೆ ನಾನು ಟ್ಯುಟೋರಿಯಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ನೋಡಿಬಿಟ್ಟು ನೀವು ಹಾಗೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಕಿನ್ನನ್ನು ಕೂಡ ಮೇಕಪ್ಪಿಗೆ ಅಡ್ಜಸ್ಟ್ ಮಾಡಿ. ಒಂದೇ ಸರಿಗೆ ಮೇಕಪ್ ಮಾಡ್ತೀನಿ ಅಂತ ಹೋದರೆ ಅದು ಅಷ್ಟಾಗಿ ಸೂಟಾಗಿ ಚೆನ್ನಾಗಿ ಕೂರಲ್ಲ. ಹಾಗಾಗಿ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಚೆನ್ನಾಗೇ ಸೆಟ್ ಆಗುತ್ತೆ ಮೇಕಪ್ ಎಲ್ಲ. ಐ ಮೇಕಪ್ ಆಯಿತು, ಹೈಲೈಟರ್ ಆಯಿತು, ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದೇ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ನೀವು ಈ ಥರ ಬ್ರಷ್ ಇರುವಂಥ ಲಿಪ್ಸ್ಟಿಕ್ನ ಯೂಸ್ ಮಾಡೋದು, ಈ ಥರ ಜೆಲ್ಲಿರುವಂಥ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನೀವು ಒಳ್ಳೆ ಶೇಪ್ ಕೂಡ ಕೊಡ್ಬೋದು ನಿಮ್ಮ ಲಿಪ್ಸ್ಟಿಕ್ಕಿಗೆ. ಅಥವಾ ಲಿಪ್ಸ್ಟಿಕ್ ಬ್ರಷ್ ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ಶೇಪ್ ಕೊಡ್ಕೊಬೋದು. ಅದು ಚೆನ್ನಾಗಿ ನೀಟಾಗಿ ಕಾಣುತ್ತೆ, ಸುಮ್ಮನೆ ಹಾಗೆ ಈಗ ಅಂದ್ಕೊಂಡು ಹೋಗಬೇಡಿ. ನಿಮ್ಮ ಲಿಪ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹೆಚ್ಚಾಗಿ ನೀವು ಮದುವೆ ಅಂತ ಹೇಳಿದರೆ ಸ್ವಲ್ಪ ಪಿಂಕಿಶ್ ಅಂತ ಈ ಕಲರ್ ಬರುತ್ತಲ್ವಾ, ಸೊ ಈ ಥರ ಪಿಂಕ್ ಇರೋವಂಥ ಕಲರು, ಆಮೇಲೆ ಆರೆಂಜ್ ರೆಡ್ ಈ ಥರದ್ದು ತೊಗೊಳ್ಳಿ. ಹೆಚ್ಚಾಗಿ ಒಂಥರ ಬ್ರೌನ್ ಒಂಥರ ಪಿಂಕ್ ಮಿಕ್ಸಲ್ಲಿ ಬರುತ್ತೆ, ಆ ಥರ ಕಲರ್ನ ಬೈ ಮಾಡಿ. ಸೊ ಅದು ತುಂಬ ಚೆನ್ನಾಗಿ ಸಿಲ್ಕ್ ಸ್ಯಾರಿಗಳಾಗಿರ್ಬೋದು, ಟ್ರೆಡಿಷ್ನಲ್ ವೇರ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಲಿಪ್ಸ್ಟಿಕ್ ಶೇಡ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದರಲ್ಲಿ ಒಂದು ಬೈ ಮಾಡಿ, ಒಂದ್ಸರಿ ಟ್ರಯಲ್ ಕೂಡ ಮಾಡಿ, ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದಿದ್ರೆ ಅದನ್ನು ಕಂಟಿನ್ಯೂ ಕೂಡ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಣ್ಣಿಗೆ ಕಾಜಲ್. ಕಾಜಲಲ್ಲಿ ನಿಮಗೆ ಈ ಥರ ಪೆನ್ಸಿಲಲ್ಲೂ ಸಿಗುತ್ತೆ, ಹಾಗೆ ನಿಮಿಷ ಹಾಗೆ ಜೆಲ್ಲಲ್ಲಿ ಕೂಡ ಸಿಗುತ್ತೆ, ಈ ಥರ ಜೆಲ್ಲಲ್ಲಿ ಕೂಡ ಸಿಗುತ್ತೆ, ಮತ್ತು ಪೆನ್ಸಿಲಲ್ಲಿ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ಕೆಲವೊಬ್ರು ಹೇಳ್ಬೋದು ಕಣ್ಣು ಕೆಳಗಡೆ ನನಗೆ ಕಪ್ಪಾದಂಗೆ ಆಗುತ್ತೆ ಕಾಜಲ್ ಅಪ್ಲೈ ಮಾಡಿದ ತಕ್ಷಣ, ಅದಕ್ಕೆ ಕೂಡ ನನ್ನ ಹತ್ರ ಟಿಪ್ಸ್ ಇದೆ, ಅದನ್ನು ಈಗಾಗಲೇ ನಾನು ಕಳೆದ ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿ ಹೇಳಿದ್ದೀನಿ. ಬಟ್ ಇನ್ನೊಂದ್ಸರಿ ಹೇಳಬೇಕು ಅಂದರೆ, ಈ ಕಾಜಲ್ನ ಅಪ್ಲೈ ಮಾಡಿಬಿಟ್ಟು ಕೆಳಗಡೆ ಒಂದು ಇಯರ್ ಬಟ್ ಇರುತ್ತಲ್ಲ ಅದರಲ್ಲಿ ಪೌಡರ್ ತೊಗೊಂಡ್ಬಿಟ್ಬಿಟ್ಟು ಅದನ್ನು ಸ್ವಲ್ಪ ಅಪ್ಲೈ ಮಾಡಿದರೆ ಅದು ಕಾಜಲ್ ಕೆಳಗಡೆ ಇಳಿಯಲ್ಲ. ಸೊ ಅದೊಂದು ಟಿಪ್ಸ್ ಆದರೆ, ಇನ್ನೊಂದೇನು ಅಂದರೆ, ಈ ಥರ ಐಲೈನರ್ ಇರುತ್ತಲ್ವಾ, ಕಾಜಲ್ ಹಚ್ಚಿದ ಮೇಲೆ ಮತ್ತೆ ಪುನಃ ಅದ್ರ ಮೇಲೆ ಒಂದು ಐಲೈನರ್ ವಾಟರ್ ಪ್ರೂಫ್ ಐಲೈನರ್ನ ಡ್ರಾ ಮಾಡಿದರೆ ಅದರಿಂದ ಕೂಡ ನಿಮಗೆ ಕಾಜಲ್ ಕೆಳಗಡೆ ಇಳಿದ್ಬಿಟ್ಟು ತುಂಬ ಕಪ್ಪ ಕಪ್ಪಾಗಿ ಕಾಣೋದು ಆಗಲ್ಲ. ಸೊ ಇಲ್ಲಾಂದರೆ ವಾಟರ್ ಪ್ರೂಫ್ ಕಾಜಲ್ ತೊಗೊಳ್ಳಿ, ಅದು ಕೂಡ ಮರ್ಜಾಗಲ್ಲ. ಇಲ್ಲಾಂದರೆ ಪೌಡರ್ ತೊಗೊಂಡು ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ಆಗಿ ಕಾಜಲ್ ಕೆಳಗಡೆ ಇಳಿದ್ಬಿಟ್ಟು ಕಪ್ಪೆಲ್ಲ ಆಗಲ್ಲ. ಸೊ ಇದನ್ನೊಂದ್ಸರಿ ಯೂಸ್ ಮಾಡಿ ನೋಡಿ. ಹಾಗೆ ನಿಮಗೆ ಇದು ವರ್ತ್ ಅಂತ ಅನಿಸಿದರೆ, ನನಗೆ ಯೂಸ್ ಮಾಡಿದ್ಮೇಲೆ ಇದೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಬೇಕೇ ಬೇಕು ಇದು ಮಸ್ಟ್ ಆ್ಯಂಡ್ ಶುಡ್ ಕಂಪೆಟ್. ಸೊ ಇದು ಬಂದುಬಿಟ್ಟು ಮೆಬಿಲಿನ್ನಲ್ಲೇ ಸಿಕ್ಕಾಪಟ್ಟೆ ಶೇಡ್ಸಲ್ಲಿ ಸಿಗುತ್ತೆ. ನೀವು ಯಾವುದು ತೊಗೊಂಡಿರ್ತೀರಾ ಅಂದರೆ, ಈಗ ಯಾವುದು ಫೌಂಡೇಶನ್ ಕ್ರೀಮ್ ತೊಗೊಂಡಿರ್ತೀರಾ ಅದೇ ಕ್ರೀಮ್ ಅದೇ ಇದರಲ್ಲೇ ಪೌಡರ್ ಕೂಡ ತೊಗೊಳ್ಳಿ, ಅದರಲ್ಲೂ ಆಯಿಲ್ ಕಂಟ್ರೋಲ್ ಅಂತ ಸಿಗುತ್ತೆ. ಸೊ ಆ ಒಂದು ನೋಡ್ಕೊಂಬಿಟ್ಟು ಎಲ್ಲ ವಾಟರ್ ಪ್ರೂಫ್ ಆಯಿಲ್ ಕಂಟ್ರೋಲ್ ಅಂತ ಎಲ್ಲ ಇರುತ್ತೆ, ಆ ಪ್ರಾಡಕ್ಟನ್ನು ನೋಡಿಬಿಟ್ಟು ಬೈ ಮಾಡಿ. ಆ್ಯಂಡ್ ನೀವು ಯಾವುದು ಫೌಂಡೇಶನ್ ಶೇಡ್ ತೊಗೊಂಡಿರ್ತೀರೋ ಅದೇ ಫೌಂಡೇಶನ್ ಶೇಡಲ್ಲೇ ಈ ಪೌಡರ್ ಕೂಡ ಬೈ ಮಾಡಿ.
ಸೊ ಇದು ನೀವು ಹೇಗೆ ಯೂಸ್ ಆಗುತ್ತೆ ಅಂದರೆ ಸ್ವೆಟಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಆಯಿಲ್ ಥರ ಮುಖ ಎಲ್ಲ ಆಯಿಲಿ ಆಯಿಲಿ ಅಂತ ಕಾಣ್ತಾ ಇದೆ ಮೇಕಪ್ ಆದಮೇಲೂ ಅಂದಮೇಲೂ ಇದನ್ನು ಜಸ್ಟ್ ತೊಗೊಂಡು ಈ ಥರ ಡ್ಯಾಪ್ ಕೊಟ್ಕೊಂಡ್ರೆ ಸಾಕು ಅದು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ತುಂಬ ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ ಡಲ್ ಆಗಿದೆ ತುಂಬ ಬೆಳಗ್ಗೆ ಮೇಕಪ್ ಮಾಡಿದೆ ಸಂಜೆ ಅನ್ನಷ್ಟು ಮಧ್ಯಾಹ್ನ ಅನ್ನಷ್ಟೊಳಗೆ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ಅಂದರೆ ಸೊ ಇದನ್ನು ಯೂಸ್ ಮಾಡಿದರೆ ತುಂಬಾ ವರ್ತ್ ಅಂತ ಅನಿಸುತ್ತೆ ಇದನ್ನು ಯಾವಾಗೂ ಬ್ಯಾಗಲ್ಲಿ ಕೂಡ ಕ್ಯಾರಿ ಮಾಡಿ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ಅದಕ್ಕೆ ಲೂಸ್ ಪೌಡರೇ ಬೇಕಾಗುತ್ತೆ ಬಟ್ ಮೇಕಪ್ ಮುಗಿಸ್ದಾಗ ಒಂದ್ಸರಿ ಈ ಥರ ಲೂಸ್ ಪೌಡರ್ನ ಯೂಸ್ ಮಾಡಿ ಅದು ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಎಲ್ಲೋ ಶೇಡ್ ಇರುವಂಥ ಲೂಸ್ ಪೌಡರ್ನ ಯೂಸ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಫೇಸು ಫೋಟೋಗೆಲ್ಲ ಒಂಥರ ರಿಫ್ಲೆಕ್ಷ ಆಗಿ ಚೆನ್ನಾಗಿ ಕಾಣುತ್ತೆ ಒಂಥರ ಗ್ಲೋ ಆಗಿ ಸೊ ಇದು ಮಾತ್ರ ಇರಲೇಬೇಕು ಯಾಕಂದರೆ ಇದು ನಿಮ್ಮ ಸ್ಕಿನ್ನ ಚೆನ್ನಾಗಿ ಆಯಿಲಿ ಆಗಿ ಇಲ್ಲ ಇರೋದು ಮತ್ತು ಸ್ಟಿಕ್ಕಿ ಸ್ಟಿಕ್ಕಿ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡಿ ಮೇಕಪ್ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಮೇಕಪ್ ಫಿಕ್ಸರ್ ಇದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ಈಗ ಸೆಕೆಗಾಲ ಬೇರೆ ಸ್ವಲ್ಪ ಮೇಕಪ್ ಹಾಗೆ ಹೀಗೆ ಆಗಿಬಿಡುತ್ತೆ ಪ್ಯಾಚಿ ಪ್ಯಾಚಿ ಆಗಿ ಕಾಣುತ್ತೆ ಈಗ ಸ್ವೆಟ್ಟಿಂಗ್ ಎಲ್ಲ ಆಗ್ತಾ ಇರ್ತೀರ ಸೊ ಆ ಥರ ಏನೂ ಆಗಬಾರ್ದು ಅಂತ ಹೇಳಿದರೆ ಈ ಥರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ ಅವಾಗ ಮೇಕಪ್ ಚೆನ್ನಾಗಿ ಸ್ಕಿನ್ನಲ್ಲೇ ಕುತ್ಕೊಂಡಿರುತ್ತೆ ಏನು ಪ್ಯಾಚಿ ಪ್ಯಾಚಿ ಅಂತ ಅನಿಸಲ್ಲ ಸ್ವೆಟ್ಟಿಂಗ್ ಆದರೂ ಕೂಡ ಅಷ್ಟಾಗಿ ನಿಮಗೆ ಅದನ್ನೆಲ್ಲ ಹಾಳು ಮಾಡಲ್ಲ ಸೊ ಹಾಗಾಗಿ ನೀವು ಈ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ ಹಾಗಾಗಿ ಮೇಕಪ್ ಫಿಕ್ಸರು ತುಂಬ ತುಂಬ ಶಾಪ್ಗಳಲ್ಲೂ ಇವಾಗ ಸಿಗ್ತಾ ಇದ್ದಾವೆ ಜೊತೆಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ ಸೊ ನೀವು ಬೈ ಮಾಡ್ಬೋದು ಆ ರೇಟಿಂಗ್ ಎಲ್ಲ ನೋಡಿ ಹಾಗೆ ರಿವ್ಯೂಸ್ ಎಲ್ಲ ನೋಡ್ಕೊಂಬಿಟ್ಟು ನೀವು ಬೈ ಮಾಡಿ ಈಸಿಯಾಗಿ ಎಲ್ಲ ಕಡೆಯೂ ಅವೈಲೇಬಲ್ ಇದೆ ಈ ಮೇಕಪ್ ಫಿಕ್ಸರ್ ಇವಾಗ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಟೋಟಲಾಗಿ ನಿಮಗೆ ಇದು ಮೇಕಪ್ ಕಿಟ್ಟಲ್ಲಿ ಇರಬೇಕಾಗಿರೋದು ಇಷ್ಟು ಬ್ರೈಡಲ್ಗೆ ಬೇಕಾಗಿರುವಂಥ ಬೇಸಿಕ್ ಮೇಕಪ್ ಕಿಟ್ ಅಂತ ಹೇಳ್ಬೋದು ಇದೆಲ್ಲ ಬಜೆಟ್ ಫ್ರೀ ಆಗೇ ಇರುತ್ತೆ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಸೂಟ್ ಆಗುತ್ತೆ ಆ್ಯಂಡ್ ಫೌಂಡೇಶನ್ ಮಾತ್ರ ನೀವು ಡೆಫಿನೆಟ್ಲಿ ಶಾಪಿಗೆ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಇಲ್ಲ ಅಂತ ಹೇಳಿ ನೋಡೇ ತೊಗೊಳ್ಳಿ ಯಾರು ಹೇಳಿದ್ರು ಯಾರು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ತೊಗೊಂಬಿಡಿ ಯಾವ ಶೇಡಲ್ಲಿ ತೊಗೊಂಡಿರ್ತೀರೋ ಅದೇ ಶೇಡಲ್ಲಿ ಪೌಡರ್ ಕೂಡ ಬೈ ಮಾಡಿ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸುಮ್ಮನೆ ಯಾವುದ್ಯಾವುದು ಶೇಡನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ನಾವು ಇದ್ರಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಆ್ಯಂಡ್ ಇವಾಗ ಟ್ರೆಂಡಿ ಇದೆ ಹಾಗೆ ಇದೆ ಅಂತ ಹೇಳಿ ತೊಗೊಂಬಿಡ್ತೀವಿ ಏನಪ್ಪ ಅಂತ ಹೇಳಿದರೆ ಬಿಂದಿ ಹಣೆಗಚ್ಚುವಂತಹ ಕುಂಕುಮ ಸೊ ಇದು ಈ ಬಂದುಬಿಟ್ಟು ಸ್ಟಿಕ್ಕರ್ ಯಾವ ಕಲರಲ್ಲಿ ಇರಬೇಕು ಅಂದರೆ ಬ್ರೌನ್ ಕಲರಲ್ಲೇ ಇರಬೇಕು ಅದು ಮೀಡಿಯಮ್ ಸೈಜಲ್ಲಿ ಇರಬೇಕು ನಿಮ್ಮ ಮುಖದ ಶೇಪಿಗೆ ಯಾವ ಸೈಜ್ ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ತೊಗೊಳ್ಳಿ ಈಗ ಹರಳು ತುಂಬ ಇರುತ್ತೆ ಅಂಥದ್ದೆಲ್ಲ ಸ್ಟಿಕ್ಕರ್ ಬೈ ಮಾಡೋಕೆ ಹೋಗಬೇಡಿ ಯಾಕಂದರೆ ಅದು ಫೋಟೋದಲ್ಲಿ ಚೆನ್ನಾಗೇ ಕಾಣಲ್ಲ ಪ್ಲಸ್ ಅದು ನೀವು ಬಿಂದಿ ಹಚ್ಚಿದ್ದೀರಿ ಅಂತಲೇ ಅನಿಸಲ್ಲ ಆ ಫೋಟೋದಲ್ಲಿ ಹಾಗಾಗಿ ಆದಷ್ಟು ಬ್ರೌನ್ ಕಲರಲ್ಲಿರುವಂತಹದ್ದೇ ಬಿಂದಿ ತೊಗೊಳ್ಳಿ ಅದು ಪ್ಲೇನ್ ಆಗಿದ್ದರೆ ತುಂಬಾ ಒಳ್ಳೆಯದು ಫೋಟೋ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ಕಿಗೆ ಸೂಪರಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಕಲರ್ ಕಲರ್ ಬಿಂದಿ ಎಲ್ಲ ತೊಗೊಂಬೇಡಿ ಅದು ಆ ನಂತರದ್ದು ಯಾವ್ದಾರ ಫಂಕ್ಷನ್ಗಳಿದ್ದರೆ ಕಲರ್ ಬಿಂದಿ ಹಚ್ಚಿ ಬಟ್ ಬ್ರೌನ್ ಕಲರು ರೇಷ್ಮೆ ಸೀರೆಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಕೆಳಗಡೆ ಒಂದು ಹರಳು ಥರ ಚಿಕ್ಕ ಹರಳಲ್ಲಿ ಬರುತ್ತಲ್ವ ಸ್ಟಿಕ್ಕರು ಅದನ್ನ ಇಟ್ಟರೂ ಕೂಡ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇಲ್ಲ ಅಂದರೆ ವೈಟ್ ಕಲರ್ದು ಯಾವ್ದಾದ್ರು ಕುಂಕುಮ ಥರ ಎಲ್ಲ ಇರುತ್ತಲ್ವ ಸೊ ಅದೊಂದು ಡಾಟ್ ಇಟ್ಟು ನೋಡಿ ಸೂಪರಾಗಿ ಕಾಣುತ್ತೆ ಹೆಚ್ಚಾಗಿ ಮಧುಮಕ್ಕಳಿಗೆ ಬ್ರೌನ್ ಕಲರು ಪ್ಲೇನ್ ಕಲರೇ ಬಿಂದಿ ಅದು ನಿಮ್ಮ ಮುಖ ಶೇಪಿಗೆ ಕರೆಕ್ಟ್ ಆಗುವಂಥ ಸೈಜಲ್ಲೇ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಮೇಕಪ್ ಎಲ್ಲ ಮುಗಿದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು ಮೇಕಪ್ ರಿಮೂವರ್ ಮೇಕಪ್ ರಿಮೂವರ್ ತುಂಬಾ ಇಂಪಾರ್ಟೆಂಟು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಸುಸ್ತಾಗಿದೆ ಬಿಡು ಹಾಗೆ ಮಲ್ಕೊಂಬಿಡೋಣ ಅಂಥೇಳಿ ಮಲ್ಕೊಂಬಿಡ್ತೀವಿ ಜಸ್ಟ್ ಒಂದು ಸೋಪ್ ಹಚ್ಕೊಂಬಿಟ್ಟು ಮುಖ ತೊಳ್ಕೊಂಬಿಟ್ಟು ಮಲ್ಕೊಂಬಿಟ್ಟಿರ್ತೀವಿ ಬಟ್ ಏನಂತ ಹೇಳಿದರೆ ಪ್ರಾಡಕ್ಟ್ ಹಾಗೆ ಸ್ಕಿನ್ನಲ್ಲಿ ಉಳ್ಕೊಂಡಿರುತ್ತೆ ಅದರಿಂದ ಪಿಂಪಲ್ ಆಗ್ಬೋದು ಆ್ಯಂಡ್ ಮಾರ್ನಿಂಗ್ ಎದ್ರೆ ಮತ್ತೆ ಪುನಃ ಬೇರೆ ಮೇಕಪ್ ಮಾಡ್ಕೊಬೇಕು ಅಂದರೆ ಆ ಫ್ರೆಶ್ನೆಸ್ ಇರಲ್ಲ ಹಾಗಾಗಿ ಎಷ್ಟೇ ಹೊತ್ತಾಗಲಿ ಮೇಕಪ್ನ ರಿಮೂವ್ ಮಾಡೇ ಮಲ್ಕೊಳ್ಳಿ ಹಾಗೆ ಇವಾಗ ತುಂಬ ಬ್ರ್ಯಾಂಡ್ಗಳಲ್ಲಿ ಕಂಪ್ನಿಗಳಲ್ಲಿ ಮೇಕಪ್ ರಿಮೂವರ್ಗಳು ಬಂದಿದ್ದಾವೆ ಒಳ್ಳೊಳ್ಳೆ ಮೇಕಪ್ ರಿಮೂವರ್ಸು ಜೆಲ್ಲಲ್ಲಿದ್ದಾವೆ ಲಿಕ್ವಿಡಲ್ಲಿದ್ದಾವೆ ಹಾಗೆ ಈ ಥರ ವೈಪ್ಸಲ್ಲಿ ಕೂಡ ಇದ್ದಾವೆ ಈ ಥರದ್ದು ಒಂದು ಪಾಕೆಟ್ನ ಯಾವಾಗೂ ನೀವು ಬ್ಯಾಗಲ್ಲಿ ಮತ್ತು ಮೇಕಪ್ ಕಿಟ್ಟಲ್ಲಿ ಯೂಸ್ ಮಾಡಿ ಯಾಕಂದರೆ ಈಗ ಮೇಕಪ್ ರಿಮೂವರ್ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಲಿಕ್ವಿಡಲ್ಲಿ ಬಂದಿತ್ತು ಅಂದರೆ ಒಂದು ಕಾಟನ್ ಅಥವಾ ಬಟ್ಟೆ ಏನಾದರೂ ಯೂಸ್ ಮಾಡಬೇಕಾಗುತ್ತೆ ಬಟ್ ಇದು ಯಾವ ಥರ ಇರುತ್ತೆ ಅಂತ ಹೇಳಿದರೆ ಜಸ್ಟ್ ಹಿಂಗೆ ಓಪನ್ ಮಾಡೋದು ಹೀಗೆ ತೆಗೆದು ಈ ಥರ ಒಂದು ವೈಪ್ಸ್ ಇರುತ್ತೆ ಸೊ ಇದನ್ನು ಜಸ್ಟ್ ಹಿಂಗೆ ಹಿಂಗೆ ಮುಖಕ್ಕೆ ಒಂದು ಚೆನ್ನಾಗಿ ನೀಟಾಗಿ ಎಲ್ಲ ಮೇಕಪ್ ರಿಮೂವ್ ಆಗೋಗುತ್ತೆ ಕಾಜಲು ಪ್ರತಿಯೊಂದು ಲಿಪ್ಸ್ಟಿಕ್ಕಿಂದ ಹಿಡ್ಬಿಟ್ಟು ಪ್ರತಿಯೊಂದು ರಿಮೂವ್ ಆಗೋಗುತ್ತೆ ಸೊ ಈ ಥರದ್ದೊಂದು ಇದನ್ನು ಈ ಥರ ಒಂದು ಪಾಕೆಟ್ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದಾದಮೇಲೆ ನನ್ನ ಹತ್ರ ಇಲ್ಲಪ್ಪ ಈಗ ಎಮರ್ಜೆನ್ಸಿ ನಂಗೆ ಆ ಥರ ಆಗಲ್ಲ ಇದನ್ನೆಲ್ಲ ತೊಗೊಳಕ್ಕಾಗಲ್ಲ ಅಂತ ಹೇಳಿದರೆ ಇದು ಬೇಬಿ ಆಯಿಲ್ ಅಂತ ಸಿಗುತ್ತಲ್ವಾ
ಸೊ ಇದು ಈ ಥರದ್ದು ಕೂಡ ನೀವು ಮೇಕಪ್ ರಿಮೂವರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇಲ್ಲಾಂದರೆ ಕೊಬ್ಬರೆಣ್ಣೆ ಇರುತ್ತಲ್ಲ, ಕೊಬ್ಬರೆಣ್ಣೆ ತುಂಬಾ ಬೆಸ್ಟು. ನೀವು ಇವನ್ ಫೇಸ್ ಎಲ್ಲ ವಾಶ್ ಎಲ್ಲ ಆದಮೇಲೂ ಕೂಡ ಮುಖಕ್ಕೆ ನಿಮ್ದು ಆಯಿಲಿ ಸ್ಕಿನ್ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೊಬ್ಬರೆಣ್ಣೆ ಯೂಸ್ ಮಾಡೋದ್ರಿಂದ ನಿಮಗೆ ಮುಖ ಶೈನಿಂಗ್ ಕೂಡ ಬರುತ್ತೆ. ಹೇಳಬೇಕು ಅಂತ ಹೇಳಿದರೆ ಬೆಳಗ್ಗೆ ಎದ್ದು ನಿಮಗೆ ಮುಖ ಒಳ್ಳೆ ಗ್ಲೋ ಇರಬೇಕು, ಶೈನಾಗಿ ಕಾಣ್ತಾ ಇರಬೇಕು ಅಂತ ಹೇಳಿದರೆ ರಾತ್ರಿ ಮಲಗಬೇಕಾದ್ರೆ ಮುಖ ಎಲ್ಲ ವಾಶ್ ಮಾಡಿಕೊಂಡು ರಾತ್ರಿ ಮಲಗಬೇಕಾದ್ರೆ ಮುಖಕ್ಕೆ ಕೊಬ್ಬರೆಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಇದ್ದರೆ ಒಳ್ಳೆ ಗ್ಲೋನೆಸ್ ಕೂಡ ಸಿಗುತ್ತೆ. ಇದು ಆಯಿಲಿ ಸ್ಕಿನ್ ಅವರಿಗಲ್ಲ, ನಾರ್ಮಲಿ ಡ್ರೈ ಸ್ಕಿನ್ ಎಲ್ಲ ಇರುತ್ತಲ್ವಾ, ಸೊ ಅಂಥವ್ರಿಗೆ ತುಂಬ ವರ್ತ್ಫುಲ್ ಆಗುತ್ತೆ ಕೊಬ್ಬರೆಣ್ಣೆ. ನಿಮ್ಮ ಹತ್ರ ಯಾವುದೇ ಮೇಕಪ್ ರಿಮೂವರ್ ಏನೂ ಇಲ್ಲ ಅಂದರೂ ಕೂಡ ಕೊಬ್ಬರೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಲಿನ ಕೆನೆ ಇರುತ್ತಲ್ವಾ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಲಿನ ಕೆನೆಯಲ್ಲಿ ಅಷ್ಟಾಗಿ ಹೋಗಲ್ಲ, ಬಟ್ ಕೊಬ್ಬರೆಣ್ಣೆದು ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಈ ಥರ ಬೇಬಿ ಜಾನ್ಸನ್ ಬೇಬಿ ಆಯಿಲ್ ಇರುತ್ತಲ್ವ, ಸೊ ಇದರಲ್ಲೂ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಮೇಕಪ್ಪು. ಸೊ ಇದೆಲ್ಲ ಬೇಸಿಕ್ಕಾಗಿ ಒಬ್ಬ ಬ್ರೈಡಲ್ಲಿ ಯೂಸ್ ಮಾಡಬೇಕಾಗಿರುವಂಥ ಮೇಕಪ್ ಪ್ರಾಡಕ್ಟ್. ಜೊತೆಗೆ ಈ ಥರ ಬ್ರಷಸ್ ಕೂಡ ನೀವು ಕ್ಯಾರಿ ಮಾಡಿ, ಇದು ಫೌಂಡೇಶನ್ ಬ್ರಷ್ ಈ ಥರದ್ದು, ಆಮೇಲೆ ತುಂಬ ಬ್ರಷಸ್ ಅವೆಲ್ಲ ಬರುತ್ತೆ ಅಪ್ಲೈ ಮಾಡಲಿಕ್ಕಂತಾನೆ. ಯಾಕಂದರೆ ಕೈ ಯಾವ ಥರ ಕ್ಲೀನಾಗಿರಬೇಕು, ಯಾವುದೇ ಮುಖಕ್ಕೆ ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಈಗ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಆಗಲ್ಲ ಅಂದಾಗ ಈ ಥರ ಬ್ರಷ್ಗಳನ್ನು ಯೂಸ್ ಮಾಡಿ. ಇದಾಗಿತ್ತು ಮದುಮಗಳ ಒಂದು ಮೇಕಪ್ ಕಿಟ್ಟಲ್ಲಿ ಇರಬೇಕಾಗಿರುವಂಥ ಬೇಸಿಕ್ ಮೇಕಪ್ ಪ್ರಾಡಕ್ಟ್ಗಳು. ಸೊ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ಯಾವುದೇ ಹೊಸ ಲಾಗ್ ಬಗ್ಗೆ ನೋಟಿಫಿಕೇಶನ್ ಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ಲಾಗೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.